ಇದರಲ್ಲಿ ಒನ್ ಲೈನ್ ನಲ್ಲಿ ನೀವು ಟೈಟಲ್ ನಲ್ಲಿ ನೋಡಿದ್ರೆ ಇನ್ವಾಲ್ವ್ಮೆಂಟ್ ಇನ್ ಆಂಟಿ ಅಲೆಜೆಡ್ ಇನ್ವಾಲ್ವ್ಮೆಂಟ್ ಇನ್ ಆಂಟಿ ಇಂಡಿಯಾ ಆಕ್ಟಿವಿಟೀಸ್. ನಾನು ಸಂವಿಧಾನ ಬಿಟ್ಟು ಯಾವ ಕೆಲಸ ಮಾಡೋ ಪ್ರಶ್ನೆನೇ ಇಲ್ಲ, ನಾವೇ ಪ್ರೋ ಇಂಡಿಯಾ ಆಕ್ಟಿವಿಟೀಸ್ ಮಾಡ್ತಿರೋ ನಾವೇ ಇದನ್ನು ಹೇಳಿದ್ದಾರೆ. ಆಮೇಲೆ ಅವರು ಫ್ಯಾಬ್ರಿಕೇಟೆಡ್ ಕೇಸಸ್ಗಳು ಹಾಕಿದ್ದಾರೆ. ಫ್ಯಾಬ್ರಿಕೇಟೆಡ್ ನಮ್ಗೆ ಗೊತ್ತಿದೆ ಏನೋ ಒಂದು, ಇವಾಗ ಒಂದು ಹಿಂದುತ್ವ ಮತ್ತು ಉಡಿಗೌಡ ನಂಜಿಗೌಡ ಅದು ಸುಳ್ಳು ಅಂತ ಹೇಳಿದ್ದಕ್ಕೆ ನನಗೆ 3 ದಿನ ಬಂಧಿಸಲಾಯಿತು. ಇವೆಲ್ಲ ಸುಳ್ಳು ಸುಳ್ಳು ಮೇಲೆ ಹಾಕಿರೋದು, ಅದು ಆಮೇಲೆ ಜೈಲ್ಗೆ ಹಾಕಿರೋದು ಹೇಳ್ತಾರೆ. ನಾನು ಇಲ್ಲು ಸಮುದಾಯದ ಬಗ್ಗೆ ನಾನು ಟಾರ್ಗೆಟ್ ಮಾಡಿದ್ದೀನಿ. ಯಾವ ಸಮುದಾಯದ ಬಗ್ಗೆ ಮಾತಾಡಲ್ಲ, ಸಮಾಜದಲ್ಲಿ ಎಲ್ಲ ಸಮುದಾಯಗಳು ಎಲ್ಲ ಜನರು ಸಮಾನವಾದ ಯಾವ ಸಮುದಾಯದ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ, ವ್ಯವಸ್ಥಿತವಾಗಿ ಮಾತಾಡಿದ್ದೀನಿ. ಸಮುದಾಯದ ಬಗ್ಗೆ ಮಾತಾಡೋ ಈ ರಾಜಕೀಯ ಪಕ್ಷಗಳು ಕೋಮು ದ್ವೇಷ ಬಿತ್ತವನ್ನ ನಾವು ಹಾಡಿ ಹೊಗಳಿ ಅವನ್ನ ಇನ್ನೂ ಬೆಳೆಸ್ತೀವಿ, ಇನ್ನೂ ಅಧಿಕಾರಕ್ಕೆ ತರ್ತೀವಿ. ಆದರೆ ನಾವು ಸಮಾನತೆ ಬಗ್ಗೆ ಮಾತಾಡಿದ್ರೆ ಈ ರೀತಿ ಉದ್ದೇಶಪೂರ್ವಕವಾಗಿ ನಮಗೆ ಮಾಡ್ತಾರೆ. ನಾವು ಇದು ಬಹಳ ವರ್ಷದ ನಮ್ಮ ಕೆಲಸಗಳನ್ನ, ನಮ್ಮ ಸಿದ್ಧಾಂತ, ನಮ್ಮ ಉತ್ತಮ ಆಲೋಚನೆಗಳು ಜನಪರವಾದನ್ನ ಅವರು ವೈಚಾರಿಕವಾಗಿ ಸೋಲ್ಸಕ್ಕಾಗದೆ ಇದನ್ನ ಒಂದು ಉದ್ದೇಶಪೂರ್ವಕವಾಗಿ ಇವರು ನನ್ನ ಮೇಲೆ ಸುಳ್ಳು ಸುಳ್ಳು ಆಪಾದನೆ ಮಾಡಿ ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಸೊ ಇದನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಕರ್ನಾಟಕ ಜನರಿಗೆ ಇದು ಯಾವುದೇ ಕಾರಣಕ್ಕೂ ಇದು ಒಪ್ಪಲ್ಲ. ಯಾಕಂದ್ರೆ ಕರ್ನಾಟಕ ಜನರು ಗೊತ್ತಿದೆ ನಾವು ಹೇಗೆ ಜನಪರವಾಗಿ ಕೆಲಸ ಮಾಡಿದ್ದೀವಿ, ಇನ್ನು ಮಾಡ್ತೀವಿ, ಇನ್ನು ಬಹಳ ಇದೆ ಮಾಡೋದು, ಅದನ್ನು ಮುಂದುವರಿಸ್ತೀವಿ. ಇದು ಹೇಳೋ ಪ್ರಕಾರ ಇದು ಎಕ್ಸರ್ಸೈಸ್ ಆಫ್ ಪವರ್ಸ್ ಕನ್ಫರ್ಮ್ ಸೆಕ್ಷನ್ 7D ಅಂಡ್ 7E ಸಿಟಿಸನ್ಶಿಪ್ ಆಕ್ಟ್. ಅವ್ರು ಏನಂದ್ರೆ ರಿಜಿಸ್ಟ್ರೇಷನ್ OCI ಕಾರ್ಡ್ ಹೋಲ್ಡರ್ ಇಮಿಡಿಯೇಟ್ ಎಫೆಕ್ಟ್, ತಕ್ಷಣ ರಿಜಿಸ್ಟ್ರೇಷನ್ ಇದನ್ನು ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ಮತ್ತೆ 15 ದಿನದ ಒಳಗೆ ನನ್ನ ಕಾರ್ಡ್ ಅನ್ನ ನಾನು ಕೊಡಬೇಕು ಅಂತ ಹೇಳಿದ್ದಾರೆ, ವಾಪಸ್ ಕೊಡಬೇಕು ಅಂತ ಹೇಳಿದ್ದಾರೆ.